ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುದೀಪ್ ನಮ್ಮ ನ್ಯೂಸ್ ಏಟಿನ್ ನಲ್ಲಿ ಬರುವ ಮನಿ ಡಾಕ್ಟರ್ ಪ್ರೋಗ್ರಾಮ್ ನೋಡಿ ಒಬ್ರು ಕಸ್ಟಮರ್ ನಮಗೆ ಫೋನ್ ಮಾಡಿದ್ರು ಸರ್ ನನಗೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ನಾನು ನಿಮ್ಮ ಪ್ರೋಗ್ರಾಮ್ ನೋಡಿದೆ ನೀವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಟಿ ವಿ ಪ್ರೋಗ್ರಾಮಲ್ಲಿ ಅಂತೇಳಿ ನಮ್ಮ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ದಾರೆ ಅದನ್ನು ಕೇಳಿಬಿಟ್ಟು ನಮ್ಮ ಕಾಲ್ ಸೆಂಟ್ರಲ್ಲಿ ನಮ್ಮ ನನ್ನ ಕಲಿಗು ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ ಗೈಡ್ ಮಾಡ್ಯಾರೆ ಇದು ಅವರು ಕಾಲ್ ಮಾಡಿದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಫೋನ್ ಮಾಡ್ಯಾರೆ ನಾವು ಕರೆಕ್ಟಾಗಿ ಎಜುಕೇಷನ್ ಮಾಡಿದ್ದೀವಿ ಅವ್ರಿಗೆ ಹೇಳಿದ್ದೀವಿ ಸರ್ ಇವತ್ತೇ ತೊಗೊಂಡ್ಬಿಡಿ ಅಂತ ಆಮೇಲೆ ಅವರು ಇಲ್ಲ ಸರ್ ನಾನು ಇವತ್ತು ನ್ಯೂ ಇಯರ್ ಪಾರ್ಟಿಗೆ ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಫ್ಯಾಮಿಲಿ ಕರ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕೆ ಹೋಗಬೇಕು ನ್ಯೂ ಇಯರ್ ಪಾರ್ಟಿ ಇದೆ ನಾನು ನಾಳೆ ಬೆಳಿಗ್ಗೆ ಹೊಸ ವರ್ಷಕ್ಕೆ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ಬಿಡ್ತೀನಿ ನಾಳೆಯಿಂದ ನನ್ನ ಫ್ಯಾಮಿಲಿಯನ್ನು ಭದ್ರವಾಗಿ ಕಾಪಾಡ್ತೀನಿ ಅಂತ ಹೇಳಿದರು ನಮ್ಮೂರು ಪಾಪ ಹೊಸ ವರ್ಷದ ಅಡ್ವಾನ್ಸ್ಡ್ ನ ತಿಳಿಸ್ಬಿಟ್ಟು ಅವ್ರು ಫೋನ್ ಇಟ್ರು ನೆಕ್ಸ್ಟ್ ಡೇ ನಾವು ಫೋನ್ ಮಾಡಿದ್ವಿ ಬೆಳಗ್ಗೆ ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಮತ್ತೆ ಮಧ್ಯಾಹ್ನ ಮಾಡಿದ್ವಿ ರಿಸೀವ್ ಮಾಡಿಲ್ಲ ಸಂಜೆ ಫೋನ್ ಮಾಡಿದ್ವಿ ಇವ್ನ ಪಾಪ ಹೊಸ ವರ್ಷದ ವಿಶಸ್ನಾದ್ರು ಹೇಳೋಕ್ಕಾಗತ್ತೆ ಕಸ್ಟಮರ್ಗೆ ಅಂತ ಹೇಳಿ ಫೋನ್ ಮಾಡ್ಯಾರೆ ಸಂಜೆ ಫೋನ್ ಮಾಡಿದಾಗ ಅವರ ಹದಿನಾಲ್ಕು ವರ್ಷದ ಮಗ ಫೋನ್ ರಿಸೀವ್ ಮಾಡ್ತಾನೆ ಫೋನ್ ಮಾಡಿ ಹೇಳ್ತಾನೆ ನಮ್ಮ ತಂದೆ ನಿನ್ನೆ ರಾತ್ರಿ ನಾವು ಇದು ನ್ಯೂ ಇಯರ್ ಪಾರ್ಟಿಯನ್ನು ಮುಗಿಸ್ಕೊಂಡು ಮನೆಗೆ ಬರುವಾಗ ಹಾರ್ಟ್ ಅಟ್ಯಾಕ್ ಆಯಿತು ಅವ್ರನ್ನ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅವರಿಗೀಗ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ನಿನ್ನೆ ರಾತ್ರಿನೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರು ಅದಾದ ಮೇಲೆ ಒಂದು ವೀಕ್ ಆದಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದ್ವಿ ಮತ್ತೆ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು ಅದಾದ ಮೇಲೆ ಕೇಳಿದಾಗ ನಾನು ಕೂಡ ಮತ್ತೆ ವೆರಿಫೈ ಮಾಡಿದ್ವಿ ಇನ್ನೂ ಏನಾದ್ರು ಟರ್ಮ್ ಇನ್ಶೂರೆನ್ಸ್ ಕೊಡೋಕೆ ಸಾಧ್ಯ ಆ ಮನುಷ್ಯ ಕಣ್ಣೀರು ಹಾಕಿಬಿಟ್ರು ನನಗೆ ಎರಡು ಮಕ್ಕಳು ಸರ್ ಏನಾರೂ ಮಾಡಿ ಸರ್ ನನಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಕೊಡ್ತೀವಿ ಸರ್ ನನಗೆ ಭಾಳ ಕಷ್ಟ ಆಗಿದೆ ಈಗ ನಾನು ನನ್ನ ಮಕ್ಕಳನ್ನು ಈ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ನನಗೆ ಅವ್ರು ಓಪನ್ ಹಾರ್ಟ್ ಸರ್ಜರಿ ಮಾಡಿಕೊಂಡ್ರೂ ಕೂಡ ಅವರಿಗೆಲ್ಲೋ ಒಂದು ಭಯ ನಾನು ಭಾಳ ದಿನ ಅಪ್ಪ ಅಂತ ಆದರೆ ನೆನಪಿರಲಿ ಈಗ ಅವ್ರಿಗೆ ಯಾವ ಕಂಪ್ನಿಯೂ ಇನ್ಶೂರೆನ್ಸ್ ಕೊಡಲ್ಲ ಓಪನ್ ಆರ್ಟ್ ಸರ್ಜರಿ ಆದಮೇಲೆ ಟರ್ಮ್ ಇನ್ಶೂರೆನ್ಸ್ ಯಾರೂ ಕೊಡಲ್ಲ ಯಾಕಂದರೆ ಯಾವಾಗ ಬೇಕಾರೆ ಏನು ಆಗ್ಬೋದು ಯಾವ ಕಂಪ್ನಿನೂ ಅವ್ರಷ್ಟು ದುಡ್ಡು ರಿಸ್ಕ್ ತೊಗೊಳ್ಳೋಲ್ಲ ಈಗ ಅವರ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಪ್ ಯಾರೂ ಕೊಡಲ್ಲ ಒಂದು ದಿನ ಮೊದಲೇ ಅವರು ಪ್ರೊಸೆಸ್ ಮುಗಿಸಿದರೆ ಯಾವ ಕಂಪ್ನಿನೂ ರಿಜೆಕ್ಟ್ ಮಾಡೋಂಗಿರಲಿಲ್ಲ ನೋಡಿ ಎಷ್ಟೋ ಸಾರಿ ನಾವು ಈ ಥರ ತಪ್ಪು ಮಾಡ್ತೀವಿ ನಮಗೇನು ಈಗ ಇದು ನಾಳೆ ಮಾಡೋಣ ನೀವು ಊಟ ಇವತ್ತು ನೈಟ್ ಬಿಡಿ ತೊಂದರೆ ಇಲ್ಲ ನೀವು ಬೈಕ್ ಆಫರ್ ಇದೆ ಡಿಸ್ಕೌಂಟ್ ಇದೆ ಅಂತ ಬೈಕ್ ಕೊಂಡೋದನ್ನ ಪೋಸ್ಟ್ಪೋನ್ ಮಾಡಿ ಅಥವಾ ನೀವು ಕಾರಿಂದ ಏನೋ ಆಫರ್ ಇದೆ ಅಂತ ಹೇಳಿ ಕಾರ್ ಬುಕ್ ಮಾಡೋಕೆ ಹೋಗ್ತೀರಿ ಅದನ್ನ ಪೋಸ್ಟ್ಪೋನ್ ಮಾಡಿ ಈಗ ದೀಪಾವಳಿಗೆ ಮಿಸ್ ಆದ್ರೆ ಉಗಾದಿಗೆ ಬರುತ್ತೆ ನಿಮ್ಗೆ ಇನ್ನೊಂದು ಆಫರ್ ಆಮೇಲೆ ನೀವು ಗೋಲ್ಡ್ ಏನೋ ಆಫರ್ ಇದೆ ಅಂತ ಹೇಳಿ ಅಕ್ಷಯ ತೃತೀಯಗೆ ಬೈ ಮಾಡೋದನ್ನ ಬಿಟ್ಟು ಅದ್ರ ಬದಲು ನೀವು ವನ್ಯಾಸವಾಗಿ ಒಂದು ವರ್ಷ ಬಿಟ್ಟು ತಗೊಳ್ಳಿ ಮತ್ತೆ ಆಫರ್ ಬರುತ್ತೆ ಬಟ್ ಈ ಥರದ ಲೈಫ್ ಇವೆಂಟ್ಸ್ ಇದೆಯಲ್ಲ ನೀವು ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕೊಂಡ್ಕೊಳ್ಳೋದನ್ನ ಈ ಥರ ಏನಾದ್ರು ಮಿಸ್ ಮಾಡಿಕೊಂಡ್ರೆ ನಾಳೆ ನೀವು ಕಣ್ಣೀರಿಟ್ಟರೂ ಕೂಡ ನಿಮ್ಗೆ ಯಾರೂ ಕೊಡೋಲ್ಲ ಇವತ್ತು ನಾವು ಎಷ್ಟೋ ಜನ ನಮಗೆ ಕಾಲ್ ಮಾಡಿಬಿಟ್ಟು ಸರ್ ನಮ್ಗೊಂದು ಟರ್ಮ್ ಇನ್ಶೂರೆನ್ಸ್ ಬೇಕು ನಮಗೊಂದು ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಕೇಳ್ತಾರೆ ಆದರೆ ಆಲ್ರೆಡಿ ಅವರಿಗೆ ಡಯಾಬಿಟಿಸು ಅಥವಾ ಇನ್ಯಾವುದೋ ಹಾರ್ಟ್ ಪ್ರಾಬ್ಲಮೋ ಕಿಡ್ನಿ ಪ್ರಾಬ್ಲಮ್ಮು ಬಂದಿರುತ್ತೆ ಈಗ ಕಣ್ಣೀರು ಇಡೋದು ಬಿಟ್ಟು ಗೋಗರೆದ್ರೂ ಕೂಡ ಯಾವ ಕಂಪ್ನಿನೂ ಇನ್ಶೂರೆನ್ಸ್ ಕೊಡೋಲ್ಲ ಸೊ ಅದಕ್ಕಾಗೇ ಹೇಳೋದು ನೀವು ಯಾವ ಕೆಲಸನ ಯಾವಾಗ ಮಾಡಬೇಕು ಅವಾಗೇ ಮಾಡಬೇಕು ಇನ್ಶೂರೆನ್ಸು ಒಂದು ನೆಸೆಸಿಟಿ ಅದರಲ್ಲೂ ಕೂಡ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸು ಒಂದು ನೆಸೆಸಿಟಿ ಅದು ಲಕ್ಸುರಿ ಅಲ್ಲ ನೀವು ನೀವು ಉಸಿರಾಡೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅದನ್ನು ನೀವು ಕೊಂಡ್ಕೊಳ್ಳೇಬೇಕು ನಿಮ್ಮ ಫ್ಯಾಮಿಲಿಯನ್ನು ಸೇಫ್ ಗಾರ್ಡ್ ಮಾಡಲೇಬೇಕು ಇದ್ರ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಾಗಿದ್ದರು ಅಥವಾ ಸರಿಯಾದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಚೂಸ್ ಮಾಡೋದಕ್ಕೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಝೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪ್ ಲೋನ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವೇ ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ಒಳ್ಳೆಯ ನಿರ್ಧಾರ ತೊಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀವಿ ಹಾಗೆಯೇ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಮತ್ತು ಇಂಡಿಯನ್ ಮನಿ ಮೊಬೈಲ್ ಆ್ಯಪಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ಚೆಕ್ ಮಾಡಿ ಚೆಕ್ ಮಾಡಿದ ಮೇಲೆ ಒಂದು ವೇಳೆ ನಿಮಗೆ ಪರ್ಸ್ನಲ್ ಲೋನ್ ಕಾರ್ ಲೋನ್ ಹೋಮ್ ಲೋನ್ ಎಜುಕೇಷನ್ ಲೋನ್ ಬಿಸ್ನೆಸ್ ಲೋನ್ ಬೇಕಾಗಿದ್ದರೆ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡಿ ಇನ್ಸ್ಟಂಟ್ ಆಗಿ ನಿಮಗೆ ಸಾಲ ಸಿಗುವಾಗ ಮಾಡ್ತೀವಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ